स्टूडेंट्स 2018 क्वेश्चन पेपर ले ब्रांच अकाउंट के ऑन द 14 मार्क्स क्वेश्चन ले क्वेश्चन नंबर 10 ले बेलगावी हेड ऑफिस ऑफ द कंपनी इनवॉइस इज गोस टू हुबली ब्रांच या ब्रांच इज ऑन हुबली ब्रांच बरी हुबली ब्रांच ओके एट कॉस्ट प्लस 20% कॉस्ट प्लस 20% ಅಂದ್ರೆ ಏನು ಕಾಸ್ಟ್ ಅಂದ್ರೆ 100 ರೂಪಾಯಿ ಅಸಲು ಇದ್ರೆ ಕಾಸ್ಟ್ ಇದ್ರೆ ಪ್ರಾಫಿಟ್ ಎಷ್ಟು ಆಗ್ತಾನಂತೆ ಎಷ್ಟು 20% 20 ಅಂತ ಹೇಳ್ತಾ ಅಲ್ಲಿ ಎಷ್ಟಕ್ಕೆ ಮಾರ್ತಾನೆ ಎಷ್ಟಕ್ಕೆ ಮಾರ್ತಾನೆ 120 ರೂಪಾಯಿ ಗೆ ಮಾರ್ತಾರೆ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಏನಿದೆ ದಿ ಬ್ರಾಂಚ್ ಆಲ್ಸೋ ಪರ್ಚೇಸಸ್ ಇಂಡಿಪೆಂಡೆಂಟ್ಲಿ ಫ್ರಮ್ ಲೋಕಲ್ ಟ್ರೇಡರ್ ಫಾರ್ ವೇ ಪೇಮೆಂಟ್ಸ್ ಆರ್ ಮೇಡ್ ಬೈ ಹೆಡ್ ಆಫೀಸ್ ಅಂದ್ರೆ ಅರ್ಥ ಹೆಡ್ ಆಫೀಸ್ ಏನಾದ್ರೂ ಗೂಡ್ಸ್ ಅನ್ನ ಬ್ರಾಂಚ್ ಕಳಿಸೋದು ತಡ ಅಂದ್ರೆ ಬ್ರಾಂಚ್ ಗೆ ಏನ್ ಅಧಿಕಾರ ಇದೆಯಪ್ಪ ಅಂದ್ರೆ ಲೋಕಲ್ ಮಾರ್ಕೆಟ್ ಅಲ್ಲಿ ಹೋಗಿ ಓಕೆನಾ ಪ್ರಾಡಕ್ಟ್ಸ್ ನ ತಗೊಂಡ್ಬಂದು ಮಾರ್ತಕ್ಕಂತ ಒಂದು ಏನಿದೆ ಪವರ್ ಕೊಟ್ಟಿದ್ದಾರೆ ಹೆಡ್ ಆಫೀಸ್ ಅಂತ ಹೇಳಿ ಆಲ್ ಕ್ಯಾಶ್ ಕಲೆಕ್ಷನ್ಸ್ ಆಫ್ ದ ಡೇ ಇಸ್ ರೆಮಿಟೆಡ್ ಟು ಹೆಡ್ ಆಫೀಸ್ ಥ್ರೂ ಬ್ಯಾಂಕ್ ಅಕೌಂಟ್ ಆಲ್ ಎಕ್ಸ್ಪೆನ್ಸಸ್ ಆಫ್ ಬ್ರಾಂಚ್ ಡೈರೆಕ್ಟ್ಲಿ ಪೇಡ್ ಬೈ ದಿ ಹೆಡ್ ಆಫೀಸ್ ಓಕೆನಾ ದಿನ ಏನೇನ್ ಕಲೆಕ್ಷನ್ ಆಗುತ್ತೆ ಅದೆಲ್ಲ ಹೆಡ್ ಆಫೀಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಾಕೊಳ್ಬೇಕಂತೆ ಮತ್ತೆ ಬ್ರಾಂಚ್ ಆಗೋ ಎಲ್ಲಾ ಎಕ್ಸ್ಪೆನ್ಸಸ್ ಹೆಡ್ ಆಫೀಸ್ ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡುತ್ತಂತೆ ಫ್ರಮ್ ದ ಫಾಲೋಯಿಂಗ್ ಶೋ ಹುಬ್ಳಿ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಂತ ಹೇಳ್ತಾರೆ ಹುಬ್ಳಿ ಬ್ರಾಂಚ್ ಅಕೌಂಟ್ ಮಾಡ್ತಾ ಇದ್ದಾರೆ ಇಂಪ್ರೆಸ್ ಕ್ಯಾಶ್ ಅಂತ ಇದೆ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ನೋಡಿ ಇಲ್ಲಿ ಇಂಪ್ರೆಸ್ಡ್ ಕ್ಯಾಶ್ ಎಷ್ಟಿದೆ 60,000 ರುಪೀಸ್ ಇದೆ ಕರೆಕ್ಟ್ ಬೈ ಕ್ಲೋಸಿಂಗ್ ಅಸೆಟ್ಸ್ ಇಂಪ್ರೆಸ್ಡ್ ಕ್ಯಾಶ್ ಎಷ್ಟಿದೆಪ್ಪ 55,500 ರುಪೀಸ್ ಇದೆ ಓಕೆನಾ ನೆಕ್ಸ್ಟ್ ಡೆಟಾಸ್ ಆನ್ 1/1/2017 ಓಪನಿಂಗ್ ಕರೆಕ್ಟಾ ಡೆಟಾಸ್ 7,50,000 ರುಪೀಸ್ ಇದ್ದಾರೆ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಸ್ಟಾಕ್ ಆನ್ 1/1 ಇದನ್ನ ನಾನು ಕ್ಲೀನ್ ಆಗಿ ಈ ತರ ಬರೀತೀನಿ ನೋಡಿ ಸ್ಟಾಕ್ ಆನ್ 1/1/2017 ಅಂತ ಅಂಡರ್ಲೈನ್ ಮಾಡಿ ಓಕೆನಾ ಇದರಲ್ಲಿ ಫ್ರಮ್ ಹೆಡ್ ಆಫೀಸ್ ಏನಪ್ಪ ಇದು ಫ್ರಮ್ ಹೆಡ್ ಆಫೀಸ್ ಎಷ್ಟಿದ್ಯಪ್ಪ ಅಂದ್ರೆ 7 ಲ್ಯಾಕ್ ಎಷ್ಟಿದ್ಯಪ್ಪ 7,20,000 ರುಪೀಸ್ ಇದೆ ಕರೆಕ್ಟ್ ಇದು ಯಾವ ಪ್ರೈಸ್ ಅಲ್ಲಿ ಇದೆಯಂತೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆಯಂತೆ ನಾನು ಹೇಳಿದೀನಿ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದ್ರೆ ಕರೆಕ್ಟ್ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದ್ರೆ ಅದ್ರಲ್ಲಿ ಏನ್ ಸೇರ್ಕೊಂಡಿರುತ್ತೆ ಪ್ರಾಫಿಟ್ ಸೇರ್ಕೊಂಡಿರುತ್ತೆ ಆ ಪ್ರಾಫಿಟ್ ನ ಏನ್ ಮಾಡಬೇಕು ನಾವು ಸ್ಟಾಕ್ ರಿಸರ್ವ್ ಅಕೌಂಟ್ ಗೆ ಹಾಕ್ಬೇಕು ಕರೆಕ್ಟ್ ಸೊ ಬೈ ಸ್ಟಾಕ್ ರಿಸರ್ವ್ ಅಕೌಂಟ್ 7,20,000 ರುಪೀಸ್ ಸೇಲ್ಸ್ ಎಷ್ಟು ಪರ್ಸೆಂಟ್ ಕಪ್ಪ 120% ಆದ್ರೆ 20% ಎಷ್ಟು ಆಯ್ತು ಸರ್ ಆವಾಗ್ಲೇ ನೀವು 20/100 ಅಂತ ಹಾಕಿದ್ರಿ ಈಗ ಯಾಕೆ ಸರ್ 20/120 ಆಗ್ತಾ ಇದೀರಾ ಅಂದ್ರೆ ಆವಾಗ್ಲೇ ಏನ್ ಹೇಳಿದ್ದ ಅಂದ್ರೆ 20% ಆನ್ ಇನ್ವಾಯ್ಸ್ ಪ್ರೈಸ್ ಇನ್ವಾಯ್ಸ್ ಪ್ರೈಸ್ ಮೇಲೆ 20% ಅಂತ ಹೇಳುತ್ತೆ ಇನ್ವಾಯ್ಸ್ ಪ್ರೈಸ್ ಮೇಲೆ 20% ಹಾಕಿ ಅಂತ ಹೇಳ್ತಿದ್ರು ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿಲ್ಲ ಪ್ರಾಫಿಟ್ ಕಾಸ್ಟ್ ಮೇಲೆ 20% ಅಂತ ಹೇಳ್ತಾರೆ ಯಾವ್ದ್ರ ಮೇಲೆ ಕಾಸ್ಟ್ ಮೇಲೆ 20% ಅರ್ಥ ಆಯ್ತಾ ಅದಕ್ಕೆ ನಾವು ಈ ತರ ಮಾಡ್ತೀವಿ ಎಷ್ಟು ಬರುತ್ತೆ ಹೇಳು 1,20,000 ರುಪೀಸ್ ಬರ್ತಾ ಇದೆ ಕರೆಕ್ಟ್ ಹಾಗೆ ಇನ್ನೇನಿದೆ ಡೈರೆಕ್ಟ್ ಪರ್ಚೇಸಸ್ ಮಾಡಿದವರಂತೆ ಅಂದ್ರೆ ಹೋದ ವರ್ಷ ಒಂದಷ್ಟು ಪರ್ಚೇಸ್ ಮಾಡಿದ್ವಿ ಆ ಪರ್ಚೇಸ್ ಮಾಡಿರೋದ್ರಲ್ಲಿ ಒಂದಷ್ಟು ಸೇಲ್ ಮಾಡಿದ್ವಿ ಇನ್ನು ಉಳಿದೇ ಇರೋದು ಈ ವರ್ಷ ಓಪನಿಂಗ್ ಆಗಿ ಬರ್ತಾ ಇದೆ ಎಷ್ಟಿದೆ ಅಂತ ಅದು 4,80,000 ಇದೆ ಓಕೆನಾ ನೆಕ್ಸ್ಟ್ ಟೋಟಲ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ ಏನದು ಟೋಟಲ್ ಸೇಲ್ಸ್ ಯಾವುದೇ ಕಾರಣಕ್ಕೂ ನಾವು ಟೋಟಲ್ ಸೇಲ್ಸ್ ನ ಎಲ್ಲೂ ತಗೊಳ್ಳೋದಿಲ್ಲ ಯಾಕೆಂದ್ರೆ ನಾವು ತಗೊಳ್ಳೋದು ಒಂದೇ ಒಂದಿಲ್ಲ ಕ್ಯಾಶ್ ಸೇಲ್ಸ್ ಅಂತ ತಗೊಳ್ತೀವಿ ಕರೆಕ್ಟಾ ಇಲ್ಲಿ ನಮ್ಗೆ ಟೋಟಲ್ ಸೇಲ್ಸ್ ನ ಅವಶ್ಯಕತೆ ಇಲ್ಲ ಅದ್ರ ಕೆಳಗಡೆ ಕ್ಯಾಶ್ ಸೇಲ್ಸ್ ಅಂತ ಹೇಳ್ತಾರೆ ಕರೆಕ್ಟಾ ಬೈ ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಅಂತ ಹಾಕ್ಲ ಬೈ ಬ್ಯಾಂಕ್ ಅಕೌಂಟ್ ಓಕೆನಾ ಏನೇನಾಗಿದೆಪ್ಪ ಕ್ಯಾಶ್ ಸೇಲ್ಸ್ ಆಗಿದೆ ಎಷ್ಟಪ್ಪ ಕ್ಯಾಶ್ ಸೇಲ್ಸ್ ಆಗಿದೆ
13,50,000 ರೂಪೀಸ್ ಕ್ಯಾಶ್ ಸೇಲ್ಸ್ ಆಗಿದೆ ಕರೆಕ್ಟಾ ರಿಟರ್ನ್ ಫ್ರಮ್ ಕಸ್ಟಮರ್ಸ್ ಕಸ್ಟಮರ್ಸ್ ಇಂದ ಗೂಡ್ಸ್ ವಾಪಸ್ ಬಂದಿದೆ ನೋಡಿ ಯಾವುದೇ ಕಾರಣಕ್ಕೂ ಬ್ರಾಂಚ್ ಅಕೌಂಟ್ ಅಲ್ಲಿ ಕಸ್ಟಮರ್ಸ್ ಏನಾದರೂ ಗೂಡ್ಸ್ ನ ಬ್ರಾಂಚ್ ಗೆ ರಿಟರ್ನ್ ಮಾಡಿದ್ರೆ ನಾವು ಬ್ರಾಂಚ್ ಅಕೌಂಟ್ ಅಲ್ಲಿ ತೋರಿಸೋದಿಲ್ಲ ಅರ್ಥ ಆಗ್ತಿದ್ಯಾ ಏನಾದರೂ ಬ್ರಾಂಚ್ ಏನಾದರೂ ಹೆಡ್ ಆಫೀಸ್ ಗೂಡ್ಸ್ ರಿಟರ್ನ್ ಮಾಡಿದ್ರೆ ಮಾತ್ರ ತೋರಿಸೋದು ಕಸ್ಟಮರ್ಸ್ ರಿಟರ್ನ್ ಮಾಡಿದ್ರೆ ತೋರಿಸಲ್ಲ ಅದಕ್ಕೆ ಈಗ ಸದ್ಯಕ್ಕೆ ಅದನ್ನ ತಗೊಳ್ಬೇಡಿ ಡೈರೆಕ್ಟ್ ಪರ್ಚೇಸ್ ಈ ವರ್ಷ ಡೈರೆಕ್ಟ್ ಆಗಿ ಎಷ್ಟಪ್ಪ ಪರ್ಚೇಸ್ ಮಾಡಿದೀವಿ ಅಂತ ಹೇಳಿದ್ರೆ ಎಷ್ಟು ಪರ್ಚೇಸ್ ಮಾಡಿದೀವಿ 13,50,000 ರೂಪೀಸ್ ಅಷ್ಟು ಪರ್ಚೇಸ್ ಮಾಡಿದ್ವಿ ಕರೆಕ್ಟಾ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಫಾರ್ ಫ್ರಮ್ ಹೆಡ್ ಆಫೀಸ್ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಯಾವ ಪ್ರೈಸ್ ಅಲ್ಲಿ ಇದೆಯಂತೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆಯಂತೆ 18,00,000 ರೂಪೀಸ್ ಇದೆ ಕರೆಕ್ಟಾ ಹಾಗಾದ್ರೆ ಇದ್ರಲ್ಲಿ ಏನ್ ಸೇರ್ಕೊಂಡಿರುತ್ತಪ್ಪ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಪ್ರಾಫಿಟ್ ಸೇರ್ಕೊಂಡಿರುತ್ತೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ GSTB ಅಕೌಂಟ್ ಗೆ ಮಾಡ್ತೀವಿ ಇದರಲ್ಲಿ ಏನಂತ ಬರೀತೀವಿ ಪ್ರಾಫಿಟ್ ಲೋಡೆಡ್ ಅಂತ ಹೇಳ್ತೀವಿ ಎಷ್ಟಪ್ಪ ಅದು 18,00,000 ರೂಪೀಸ್ ಇದೆ ಇದರಲ್ಲಿ 120×20 ಮಾಡ್ ಎಷ್ಟು ಬರುತ್ತಪ್ಪ 3,00,000 ರೂಪಾಯಿ ಪ್ರಾಫಿಟ್ ಸೇರ್ಕೊಂಡಿದೆ ಅದನ್ನ ನಾವಿಲ್ಲಿ ಹಾಕ್ತಾ ಇದ್ದೀವಿ ಅಲ್ಲಿಗೆ ಈ ಪಾಯಿಂಟ್ಗೆ ಸರಿ ಇತ್ತು ಇನ್ವಾಯ್ಸ್ ಪ್ರೈಸ್ ಓಪನಿಂಗ್ ಸ್ಟಾಕ್ ಅಲ್ಲಿ ಇರೋದನ್ನ ಸ್ಟಾಕ್ ರಿಸರ್ವ್ ಹಾಕ ಸರಿ ನೆಕ್ಸ್ಟ್ ಟ್ರಾನ್ಸ್ಫರ್ ಫ್ರಮ್ ಹೆಡ್ ಆಫೀಸ್ ಫಾರ್ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ 75,000 ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ ಹಾಗಾದ್ರೆ ಟು ಬ್ಯಾಂಕ್ ಅಕೌಂಟ್ ಓಕೆನಾ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಟ್ರಾನ್ಸ್ಫರ್ ಫ್ರಮ್ ಹೆಡ್ ಆಫೀಸ್ ಫಾರ್ ಪೆಟಿ ಎಕ್ಸ್ಪೆನ್ಸಸ್ ಎಷ್ಟಂತೆ ಪೆಟಿ ಎಕ್ಸ್ಪೆನ್ಸಸ್ ಅಂತ 75,000 ಕಳಿಸ್ತಾ ಇದೆ ಹಾಗೆ ಬ್ರಾಂಚ್ ಎಕ್ಸ್ಪೆನ್ಸಸ್ ಗೆ ಅಂತ ಎಷ್ಟು ಕೊಡ್ತಾ ಇದಪ್ಪ 9,00,000 ಕಳಿಸ್ತಾ ಇದೆ ಕರೆಕ್ಟ್ ಏನಪ್ಪ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ತಗೊಳ್ಳಲ್ಲ ಡಿಸ್ಕೌಂಟ್ ಕಸ್ಟಮರ್ಸ್ ತಗೊಳ್ಳಲ್ಲ ಕ್ಯಾಶ್ ಫ್ರಮ್ ಡೆಟಾರ್ಸ್ ಕರೆಕ್ಟಾ ಎಷ್ಟಿದೆಯಪ್ಪ 37,50,000 ಇದೆ ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತಪ್ಪ 51,00,000 ರುಪೀಸ್ ಬರ್ತಾ ಇದೆ ಕರೆಕ್ಟಾ ನೆಕ್ಸ್ಟ್ ಬ್ರಾಂಚ್ ಎಕ್ಸ್ಪೆನ್ಸಸ್ ತಗೊಂಡಿದ್ದೀವಿ ಕ್ಲೋಸಿಂಗ್ ಸ್ಟಾಕ್ ತಗೋಣ ಕ್ಲೋಸಿಂಗ್ ಸ್ಟಾಕ್ ನ ಇಂಪ್ರೆಸ್ ಕ್ಯಾಶ್ ಆಲ್ರೆಡಿ ತಗೊಂಡಿದ್ದೀವಿ ನೋಡಿ ಇಲ್ಲಿ ಕ್ಲೋಸಿಂಗ್ ಅಸೆಟ್ಸ್ ಕರೆಕ್ಟ್ ಏನಪ್ಪ ಇಂಪ್ರೆಸ್ಡ್ ಕ್ಯಾಶ್ ಎಷ್ಟಿತ್ತು 55,500 ಇತ್ತು ಕರೆಕ್ಟಾ ಈಗ ಸ್ಟಾಕ್ ಕರೆಕ್ಟಾ ಸ್ಟಾಕ್ ಅಲ್ಲಿ ಒಂದು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತಾರೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಲ್ವ ನೋಡಿ ಹೋದ ವರ್ಷದ್ದು ಡೈರೆಕ್ಟ್ ಪರ್ಚೇಸ್ ಮಾಡಿರೋ ಗೂಡ್ಸ್ 4,80,000 ಈ ವರ್ಷ ಮತ್ತೆ ಇಷ್ಟು ಪರ್ಚೇಸ್ ಮಾಡಿದೀವಿ ಪರ್ಚೇಸ್ ಮಾಡಿರೋದ್ರಲ್ಲಿ ಒಂದಷ್ಟು ಸೇಲ್ಸ್ ಮಾಡಿದೀವಿ ಕ್ಯಾಶ್ ಅಲ್ಲಿ ಮಾಡಿದೀವಿ ಕ್ರೆಡಿಟ್ ಅಲ್ಲಿ ಮಾಡಿದ್ವಿ ಈ ವರ್ಷ ಕೊನೆಯಲ್ಲಿ ಇನ್ನೂ ಒಂದಷ್ಟು ಗೂಡ್ಸ್ ಉಳ್ಕೊಂಡಿದೆ ಬ್ರಾಂಚ್ ಅಲ್ಲಿ ಎಷ್ಟು ಉಳ್ಕೊಂಡಿದೆ ಅಂತ ಅಂದ್ರೆ 3,60,000 ಉಳ್ಕೊಂಡಿದೆ ಅದೇ ತರ ನೋಡಿ ಹೋದ ವರ್ಷ ಹೆಡ್ ಆಫೀಸ್ ಗೂಡ್ಸ್ ಕಳಿಸಿತ್ತು 7,20,000 ಈ ವರ್ಷ ಮತ್ತೆ 18,00,000 ಕಳಿಸಿದೆ 7,20,000 ಕಳಿಸಿದ್ದಾರೆ ಅದರಲ್ಲಿ ಒಂದಷ್ಟು ಕ್ಯಾಶ್ ವಿ ಹ್ಯಾವ್ ಸೋಲ್ಡ್ ಒನ್ ಸಮ್ ಆಫ್ ದ ಅಮೌಂಟ್ ವಿ ಸೋಲ್ಡ್ ಇಟ್ ಫಾರ್ ಕ್ರೆಡಿಟ್ ಆಲ್ಸೋ ಅಂಡ್ ಸಮ್ ಆಫ್ ದ ಗೂಡ್ಸ್ ಲೆಫ್ಟ್ ಓವರ್ ಇಲ್ಲ ಸ್ಟಾಕ್ ಇದೆ ಅದನ್ನ ಫ್ರಮ್ ಹೆಡ್ ಆಫೀಸ್ ಏನಿದು ಫ್ರಮ್ ಹೆಡ್ ಆಫೀಸ್ ಯಾವ ಪ್ರೈಸ್ ಇದೆ ಅದು ಇನ್ವಾಯ್ಸ್ ಪ್ರೈಸ್ ಇದೆ ಎಷ್ಟಿದೆಯಂತೆ 5,40,000 ರುಪೀಸ್ ಇದೆ ಕರೆಕ್ಟಾ ಹಾಗಾದ್ರೆ ಇದರಲ್ಲಿ ಏನ್ ಸೇರ್ಕೊಂಡಿರುತ್ತೆ ಇನ್ವಾಯ್ಸ್ ಪ್ರೈಸ್ ಸೇರ್ಕೊಂಡಿರುತ್ತೆ ಕರೆಕ್ಟಾ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಸ್ಟಾಕ್ ರಿಸರ್ವ್ ಅಕೌಂಟ್ ಇದು 9,75,000 ಓಕೆನಾ ಸ್ಟಾಕ್ ರಿಸರ್ವ್ ಅಕೌಂಟ್ ಸೊ 5,40,000 ಈಸ್ ಫಾರ್ 120 ವಾಟ್ ಈಸ್ ಫಾರ್ 20 ಎಷ್ಟಪ್ಪ
90,000 ಕರೆಕ್ಟಾ ಇಲ್ಲಿಗೆ ನೋಡಿ ಓಪನಿಂಗ್ ಇಂಪ್ರೆಸ್ ಕ್ಯಾಶ್ ಇದೆ ಸ್ಟಾಕ್ ಇದೆ ಹೆಡ್ ಆಫೀಸ್ ಆದ್ರೆ ಡೆಟಾಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಇದೆ ಅಂತ ಕೊಟ್ಟಿಲ್ಲ ಕರೆಕ್ಟಾ ಅವ್ರು ಕ್ವೆಶ್ಚನ್ ಮಾರ್ಕ್ ಕೂಡ ಕೊಟ್ಟಿಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ನೇನು ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಕೋಟ್ಲ್ ಮಾಡ್ಬಿಟ್ಟು ಏನ್ ಮಾಡ್ಕೊತೀವಿ ಮೂರು ನಾಮ ಇಟ್ಕೊಳ್ತೀವಿ ಆ ನಾಮ ಇಟ್ಕೊಳಕ್ ಹೋಗ್ಬಾರ್ದು ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ಅಂದ್ರೆ ಒಂದು ಟೋಟಲ್ ಡೆಟಾರ್ಸ್ ಅಕೌಂಟ್ ಅನ್ನು ಮಾಡಬೇಕು ಓಕೆನಾ ಡೆಟಾರ್ಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಓಕೆನಾ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಟು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಎಷ್ಟಿದೆ ಡೆಟಾರ್ಸ್ 7,50,000 ರೂಪೀಸ್ ಡೆಟಾರ್ಸ್ ಕರೆಕ್ಟ್ ಏನಪ್ಪಾ ಈ ವರ್ಷ ನಾವು ಒಟ್ಟು ಕ್ರೆಡಿಟ್ ಸೇಲ್ಸ್ ಎಷ್ಟು ಮಾಡಿದೀವಿ ಪ್ರಾಬ್ಲಮ್ ನಲ್ಲಿ ಕ್ರೆಡಿಟ್ ಸೇಲ್ಸ್ ಅಂತ ಕೊಟ್ಟಿದಾನ ಎಲ್ಲಾದ್ರೂ ಅಂದ್ರೆ ಕೊಟ್ಟಿಲ್ಲ ಆದ್ರೆ ನೋಡಿ ಟೋಟಲ್ ಸೇಲ್ಸ್ ಕೊಟ್ಟಿದಾನೆ ಕರೆಕ್ಟಾ ಹಾಗೆ ಟೋಟಲ್ ಸೇಲ್ಸ್ ಅಲ್ಲಿ ಕ್ಯಾಶ್ ಸೇಲ್ಸ್ ತೆಗೆದಾಕ್ಬಿಟ್ರೆ ಏನ್ ಬರುತ್ತಪ್ಪ ಕ್ರೆಡಿಟ್ ಸೇಲ್ಸ್ ಬರುತ್ತೆ ನೋಡಿ ಟೋಟಲ್ ಸೇಲ್ಸ್ ಬಂದು 52,50,000 ಅಂತೆ ಕ್ಯಾಶ್ ಸೇಲ್ಸ್ ಬಂದು 13,50,000 ಅಂತ ಹೇಳ್ತಾನೆ ಕ್ರೆಡಿಟ್ ಅಲ್ಲಿ ಎಷ್ಟು ಮಾಡಿರ್ತೀವಿ 39 ಲ್ಯಾಕ್ ರುಪೀಸ್ ಅಷ್ಟು ಮಾಡಿರ್ತೀವಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ ಕರೆಕ್ಟಾ ಹಾಗಾದ್ರೆ ಟೋಟಲ್ 39 ಲ್ಯಾಕ್ ರುಪೀಸ್ ಅಷ್ಟು ಕ್ರೆಡಿಟ್ ಅಲ್ಲಿ ಮಾಡಿದೀವಿ ನಮ್ಗೆ ಓಪನಿಂಗ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಕೊಡ್ಬೇಕಾಗಿತ್ತು ನಮ್ಮ ಕಸ್ಟಮರ್ಸ್ ಮತ್ತೆ ಎಷ್ಟು ಸೇಲ್ಸ್ ನ ಕ್ರೆಡಿಟ್ ಅಲ್ಲಿ ಮಾಡಿದೀವಿ ಈ ವರ್ಷ ಒಟ್ಟು ಕ್ಯಾಶ್ ಎಷ್ಟು ರಿಸೀವ್ ಮಾಡಿದೀವಿ ಕಸ್ಟಮರ್ಸ್ ಹತ್ರ ಅಂದ್ರೆ 37,50,000 ಮಾಡಿದೀವಿ ಅದಕ್ಕೆ ಬೈ ಕ್ಯಾಶ್ ಅಕೌಂಟ್ 37,50,000 ರುಪೀಸ್ ಅದು ಬಿಟ್ಟು ಇನ್ನು ಒಂದಷ್ಟು ಆಗಿದೆಯಂತೆ ಏನದು ಅಂದ್ರೆ ರಿಟರ್ನ್ಸ್ ಆಗಿದೆ ನಮ್ಮ ಕಸ್ಟಮರ್ಸ್ ಪರ್ಚೇಸ್ ಮಾಡಿರೋ ಗೂಡ್ಸ್ ಅಲ್ಲಿ 90,000 ರುಪೀಸ್ ಗೂಡ್ಸ್ ರಿಟರ್ನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಒಂದಷ್ಟು ಬ್ಯಾಡ್ ಡೆಟ್ಸ್ ಆಗಿದೆ ಯಾರೋ ಕೊಡದ ಹಾಗೆ ಓಡೋಗಿದ್ದಾರೆ ಎಷ್ಟಾಗಿದೆ 30,000 ಆಗಿದೆ ಹಾಗೆ ಡಿಸ್ಕೌಂಟ್ ಕೊಟ್ಟಿದೀವಿ ನಮ್ಮ ಕಸ್ಟಮರ್ಸ್ಗೆ ಎಷ್ಟು ಕೊಟ್ಟಿದೀವಿ 60,000 ರುಪೀಸ್ ಡಿಸ್ಕೌಂಟ್ ಕೊಟ್ಟಿದೀವಿ ಹೌದಾ ಇಷ್ಟು ಪಾಯಿಂಟ್ ಗಳನ್ನ ಹಾಕ್ಬೇಕಾಗ ಈಗ ಟೋಟಲ್ ಮಾಡಿದ್ರೆ ನಮ್ಗೆ 46,50,000 ಈ ಕಡೆ ಡೆಬಿಟ್ ಅಲ್ಲಿ 46,50,000 ಸೇಮ್ ಟೋಟಲ್ ಇಲ್ಲಿ ಹಾಕೊಂಡಿದೀವಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಮಗ 7,20,000 ಅಲ್ಲಿಗೆ ಇಷ್ಟು ನಮ್ಮ ಹತ್ರ ಏನಿತ್ತು ಕ್ಲೋಸಿಂಗ್ ಡೆಟಾಸ್ ಇರಬೇಕಾಗಿತ್ತು ಹೌದಾ ಆದ್ರೆ ಇಲ್ಲ ಈಗ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಡೆಟಾಸ್ ಪ್ರೈಸ್ ಅನ್ನ 7,20,000 ಅಂತ ಬರೀತೀವಿ ಕ್ಲಿಯರ್ ಅಲ್ಲಿಗೆ ಇಷ್ಟು ಮಾಡಿದ್ರೆ ಬ್ರಾಂಚ್ ಅಕೌಂಟ್ ಮುಗೀತದೆ ಯಾವ ಕಡೆ ಜಾಸ್ತಿ ಇದೆ ಕ್ರೆಡಿಟ್ ಸೈಡ್ ಜಾಸ್ತಿ ಎಷ್ಟು ಬರುತ್ತೆ ಟೋಟಲ್ 71,95,500 ಬರ್ತಾರೆ ಕರೆಕ್ಟಾ 71,95,500 ಹಾಗಾದ್ರೆ ಪ್ರಾಫಿಟ್ ಎಷ್ಟು ಬಂತು 19,45,000 ರುಪೀಸ್ ಬಂತು ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ಬೋದು ನೋಡಿ ಕ್ವಶ್ಚನ್ ಅಲ್ಲಿ ಏನಾಯ್ತು ಓಕೆನಾ ರಿಟರ್ನ್ ಫ್ರಮ್ ಕಸ್ಟಮರ್ಸ್ ಬ್ಯಾಡ್ ಡೆಟ್ಸ್ ಡಿಸ್ಕೌಂಟ್ ಅಲವೆನ್ಸ್ ಅಂತ ಏನಾದ್ರೂ ಕೊಟ್ಟಿದ್ರೆ ಅದು ಯಾವುದೇ ಕಾರಣಕ್ಕೂ ಬ್ರಾಂಚ್ ಅಕೌಂಟ್ ಅಲ್ಲಿ ತಗೊಳ್ಳೋದಿಲ್ಲ ಅದನ್ನ ಎಲ್ಲಿ ತಗೊಳ್ತೀವಿ ಡೆಟಾರ್ಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲೇ ತಗೊಳ್ಳೋದು ನೋಡಿ ಡೆಟಾರ್ಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರ್ತಕ್ಕಂಥದ್ದು ಎರಡೇ ಆಯ್ತು ಒಂದು ಓಪನಿಂಗ್ ಬ್ಯಾಲೆನ್ಸ್ ಇನ್ನೊಂದು ಕ್ರೆಡಿಟ್ ಸೇಲ್ಸ್ ಅದು ಬಿಟ್ಟು ಇನ್ನೇನು ಬರೋದು ಅರ್ಥ ಆಗ್ತಿದ್ಯಾ ಉಳಿದವೆಲ್ಲ ಎಲ್ಲಿ ಬರುತ್ತೆ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ ಗಾಟ್ ಇಟ್